ನಮಸ್ತೆ ಗೆಳೆಯರೇ, ಹೀಗೆ ಮಾರ್ನಿಂಗ್ ವಾಕಿಂಗ್ ಮಾಡ್ತಾ ಇದ್ದಾಗ ಈ ಕಾಲುವೆ ಬೇರೆಯಾಗುವುದು ಕಾಣಿಸ್ತು. ನಿನ್ನೆ ಬರೆದ ಮಾತುಗಳು ನೆನಪಾಯಿತು. ನಾವು ಜೀವನನ ಪ್ರಕೃತಿಗೆ ಅಳವಡಿಸಿಕೊಂಡು ಹೋದಾಗ ಜೀವನ ಪ್ರಕೃತಿಯಷ್ಟೇ ಸುಲಭವಾಗುತ್ತೆ, ಸಹಜವಾಗುತ್ತೆ. ಅದಕ್ಕೆ ನೋಡಿ, ನಾವು ತಂದೆ ತಾಯಿಗಳಿಂದ ಧರೆಗೆ ಬಂದೆವು. ಆ ತಂದೆ ತಾಯಿಗಳಿಂದ ಬಂದ ನಮಗೆ ತಂದೆ ತಾಯಿಗಳು ಎಂದಿಗೂ ಬೇರೆ ಆಗುವುದಿಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿ ಹುಟ್ಟಿದ ಮಗುಗೂ ಬುದ್ಧಿ ಚಿಗುರುವುದಕ್ಕೆ ಮುನ್ನವೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಆ ಮಗು ಇನ್ನು ಒಟ್ಟಾಗುವ ಆಲೋಚನೆಗಳನ್ನೇ ಮಾಡೋದಿಲ್ಲ. ಬೇರೆನೆ ಆಗದೇ ಇದ್ದಾಗ ಇನ್ನು ಇವರಲ್ಲಿ ಸೇರಿ ಇಂಪ್ರೆಸ್ ಮಾಡೋದೇನು ಅಂತ, ಅದಕ್ಕೆ ಯಾರು ತಂದೆ ತಾಯಿನ ಇಂಪ್ರೆಸ್ ಮಾಡೋದಕ್ಕೆ ಹೋಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಈ ಜಗತ್ತಿನ ನಿಯಮ. ಆದರೆ ಯಾವಾಗ ಅವನಿಗೆ ಗೊತ್ತಾಗತ್ತೆ, ಆ ಮಗುಗೆ ಗೊತ್ತಾಗತ್ತೆ, ಅವಳಿಗೆ ಗೊತ್ತಾಗತ್ತೆ, ತಂದೆ ತಾಯಿಯಿಂದ ತನ್ನನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ ಅಂತ, ಆವಾಗ ಆ ಮಗು ತಂದೆ ತಾಯಿಗಳಿಗೆ ಏನು ಮಾಡಿದ್ರೂ ದೂರ ಆಗಲ್ವಲ್ಲ, ಪರೀಕ್ಷೆಗಳು ಶುರು ಮಾಡಿಬಿಡುತ್ತೆ. ಏನಾದರೂ ಪರವಾಗಿಲ್ಲ, ನಮ್ಮಪ್ಪ ಅಮ್ಮ ನನ್ನ ದೂರ ಮಾಡೋದಿಲ್ಲ ಅನ್ನೋ ನಂಬಿಕೆ ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಬಂದ್ಬಿಡುತ್ತೆ. ಅದಕ್ಕೆ ಎಲ್ಲರೂ ಅತಿ ಹೆಚ್ಚು ವೈಮನಸ್ಸುಗಳನ್ನು ಹೊಂದುವುದು ತಂದೆ ತಾಯಿಗಳ ಜೊತೆ. ಯಾಕೆಂದರೆ ಹೆಂಗಿದ್ರೂ ಬೇರೆ ಆಗಲ್ವಲ್ಲ, ರಫ್, ವೆರಿ ಹಾರ್ಡ್ ಆ್ಯಂಡ್ ನೋ ಬ್ರಿಟಲ್ನೆಸ್. ಆವಾಗ ಹೇಗೆ ಈ ಅಂಗಡಿಯವರು ಗ್ಯಾರಂಟಿ ಹೇಳುವಾಗ ಒಡೆದು ಒಡೆದು ಕೆಳಗೆ ಬಿಸಾಕಿ ಈ ಭಕ್ತ ಕುಂಬಾರದಲ್ಲಿ ಅವನು ಗಡಿಗೆಯನ್ನು ಕೆಳಗಡೆ ಹಾಕಿದಾಗ ಅದು ಮೇಲೆ ಬಂದು ತಗಲತ್ತಲ್ಲ, ಹಾಗೆ ಪರೀಕ್ಷೆಗಳು ಮಾಡೋಕ್ಕೆ ಶುರು ಮಾಡುತ್ತೆ ಪ್ರಕೃತಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರಕೃತಿ. ನೀರು ಬೆಂಗಳೂರು ಥರನೇ ಇಲ್ಲಿ ಕೂಡ ಸೇರಿಕೊಂಡಿದೆ. ಆದರೆ ನೋಡಿ, ಇನ್ನು ಜಗತ್ತಿನಲ್ಲಿ ಅಟ್ರ್ಯಾಕ್ಷನ್ ಇರುತ್ತೆ ನಮಗೆ ಕೆಲವುದ್ರ ಬಗ್ಗೆ. ಒಂದು ಒಂದು ಮಧ್ಯ ವಯಸ್ಸಿಗಿಂತ ಮುಂಚೆ ತನ್ನ ಯೌವನದಲ್ಲಿ ಪ್ರತಿಯೊಬ್ಬರಿಗೂ ಅಪೋಸಿಟ್ ಸೆಕ್ಸಲ್ಲಿ ಅಟ್ರ್ಯಾಕ್ಷನ್ ಬರುತ್ತೆ. ಅದು ಪ್ರಕೃತಿ ನಿಯಮ. ಯಾಕೆ ಅಟ್ರ್ಯಾಕ್ಷನ್ ಬರುತ್ತೆ ಅಂದರೆ, ಒಂದು ಆಗೋದಿಲ್ಲ ಅನ್ನೋ ಒಂದು ಅಪನಂಬಿಕೆ, ಮತ್ತು ಒಂದು ಆದರೂ ಕೂಡ ತಪ್ಪು ನೋಡಿದ್ರೆ ಡಿಸ್ಕನೆಕ್ಟ್ ಆಗುತ್ತೆ ಅನ್ನೋ ಭಯ. ಹಾಗಾಗಿ ಅತಿ ಕಡಿಮೆ ವೈಮನಸ್ಸುಗಳನ್ನು ತಂದೆ ತಾಯಿ ಅಲ್ಲದೆ ಬೇರೆ ಎಲ್ಲ ಸಂಬಂಧಗಳಲ್ಲಿ ಸ್ನೇಹದಲ್ಲಿ ನಡ್ಕೊಳ್ಳುತ್ತೆ ಜೀವಿಗಳು. ಅತಿ ಹೆಚ್ಚು ತನ್ನ ಒಳ್ಳೆಯ ಗುಣಗಳನ್ನು ಪ್ರದರ್ಶನ ಮಾಡಿ ಅತಿ ಕಡಿಮೆ ತನ್ನ ಕೆಟ್ಟ ಗುಣಗಳನ್ನು ಪ್ರದರ್ಶನ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇಷ್ಟೆಲ್ಲ ಅತಿ ಕಡಿಮೆ ಪ್ರಯತ್ನಗಳು ಮಾಡಿದ್ರೂ ಬಿಡಿಸ್ಕೊಂಡು ಹೋಗ್ತಾ ಇರುತ್ತೆ, ಅದು ಡಿಟ್ಯಾಚ್ ಆಗ್ತಾ ಇರುತ್ತೆ. ತಂದೆ ತಾಯಿಗಳದು ಅತಿ ಹೆಚ್ಚು ಅಟ್ಯಾಚ್ಮೆಂಟ್ ಇದ್ದರೂ ತುಂಬ ಕಷ್ಟ ಬಿಡಿಸ್ಕೊಳ್ಳೋದು. ಎಷ್ಟೋ ಜನ ಮಾತು ಬಿಟ್ಟರು ಕೂಡ ಸಾಯೋ ಕಾಲದಲ್ಲಿ ಕೂಡ ತಪ್ಪಿಸ್ತಾ ಇರುತ್ತೆ ಆ ಮಕ್ಕಳಿಗೋಸ್ಕರ, ಅಥವಾ ಮಕ್ಕಳ ತಂದೆ ತಾಯಿಗಳಿಗೋಸ್ಕರ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿ ನಿಯಮ. ಅದಕ್ಕೆ ನೋಡಿ ಕೋರ್ಟ್ಗಳಲ್ಲೂ ತಂದೆ ತಾಯಿಗಳಿಂದ ಡಿವೋರ್ಸ್ ಅನ್ನೋ ಪದ ಬಳಸೋದಿಲ್ಲ. ಯಾವಾಗಲೂ ಮಕ್ಕಳು ತಂದೆ ತಾಯಿಗಳು ಬೇರೆಯಾದರೂ ಅಂತ ಪ್ರಾಪರ್ಟಿ ಸಪ್ರೇಷನ್ನು ಎಲ್ಲ ಆಗುತ್ತೆ, ಆದರೆ ಡೈವರ್ಸ್ ಅನ್ನೋ ಪದ ಬಳಸೋದಿಲ್ಲ. ಅತಿ ಹೆಚ್ಚು ಅಟ್ರ್ಯಾಕ್ಷನ್ ಇರೋದು ದಾಂಪತ್ಯ ಜೀವನ, ಅದರಲ್ಲೇ ಆ ಪದ ಬಳಸಲಾಗುತ್ತೆ. ಅದಕ್ಕೆ ಲೀಗಲ್ ಐಡು ಬೇಕಾಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಜೀವನ. ಅದಕ್ಕೆ ನಾವು ಒಂದು ಸೀಕ್ರೆಟ್ ಇದರಲ್ಲಿ ಕಂಡುಹಿಡಿದುಕೊಳ್ಳಬೇಕು. ಬಿಡಿಸಲಾರದ್ದಕ್ಕೆ ಬೇರ್ಪಡೆಯುವ ಪ್ರಯತ್ನಗಳು ನಡೆಯುತ್ತೆ, ಬಿಡಿಸಿಕೊಳ್ಳುವುದಕ್ಕೆ ಒಂದಾಗುವ ಪ್ರಯತ್ನಗಳು ಮಾಡಬೇಕು ಅನ್ನುವುದು. ಈ ಸೀಕ್ರೆಟ್ ಅರಿತು ಬಿಟ್ಟರೆ ಜೀವನ ತುಂಬ ಸುಖ ಸುಖ ಸುಖ. ನಾವು ಇದನ್ನು ತಿಳಿದುಕೊಂಡ್ಬಿಟ್ರೆ ನಾವು ಆ ಅಟ್ಯಾಚ್ಮೆಂಟು ಡಿಟ್ಯಾಚ್ಮೆಂಟು ಎರಡರ ಮಧ್ಯೆ ವಾಸಿಸೋದಕ್ಕೆ ಶುರು ಮಾಡಿದ್ರೆ ಜಗತ್ತು ತುಂಬ ಆನಂದಮಯವಾಗುತ್ತೆ. ಅದೇ ಗೀತೆ ಹೇಳೋದು, ಯಾವುದಕ್ಕೂ ಜಾಸ್ತಿ ಹಚ್ಕೊಳ್ಳಬಾರ್ದು, ಯಾವುದರ ಹತ್ರನೂ ಜಾಸ್ತಿ ಬಿಚ್ಚಿಕೊಳ್ಳಬಾರ್ದು ಅಂತ. ಆವಾಗ ಜಗತ್ತೆಲ್ಲ ಒಂದಾಗಿರುತ್ತೆ, ಪ್ರತಿಯೊಂದು ಸಮವಾಗಿರುತ್ತೆ ನಮ್ಮ ಜೊತೆ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನ ಆಚ ಮಾನವ್ಯೂ ಅಂತ.
ಮತ್ತೆ ಅದರಿಂದ ಇನ್ನೊಂದು ಉತ್ಪತ್ತಿ ಆಗುತ್ತೆ ನಮ್ಮಲ್ಲಿ, ಅದ್ವೇಷ್ಟ ಸರ್ವಭೂತಾನಾಂ ಅಂತ. ಜಗತ್ತಿನ ಪ್ರತಿಯೊಂದರ ಮೇಲೂ ಪ್ರೀತಿ ಸಮವಾಗಿ ಬರ್ತಾ ಇರುತ್ತೆ ಅಂತ. ತುಂಬ ತುಂಬ ಧನ್ಯವಾದ ಗೆಳೆಯರೆ. ಈ ಮಾತು ನಿಮಗೆ ನಿನ್ನೆ ಬರೆದಿದ್ರು ಕೂಡ ಇದನ್ನು ಕರೆಕ್ಟಾಗಿ ಅರ್ಥೈಸಿ ಹೇಳುವಂತಹ ಸಂದರ್ಭ ಸೀನರಿ ಬಂತು. ತುಂಬ ತುಂಬ ಧನ್ಯವಾದ. ನಿಮಗೆಲ್ಲ ಒಳ್ಳೆಯದಾಗಲಿ. ಸಿ ದ ನೇಚರ್ ಆಫ್ ಮುಂಬೈ ಸೊಸೈಟೀಸ್ ಎಷ್ಟು ಚೆನ್ನಾಗಿರುತ್ತೆ. ಹೀಗೆ ನಮ್ಮ ಪ್ರಕೃತಿ ಪರಿಸರವನ್ನು ನಾವು ಕಾಪಾಡಿಕೊಂಡ್ರೆ ನೋಡಿ ಊಟಿ ಥರ ಫೀಲ್ ಆಗುತ್ತೆ. ತುಂಬ ಸುಂದರ ಅಲ್ವಾ? ಕಾಪಾಡಿಕೊಳ್ಳೋಣ. ಧನ್ಯವಾದ.